ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಉದ್ಘಾಟನೆ ಕಾರ್ಯಕ್ರಮ. ಈಗ ನಮ್ಮ ಕಾರ್ಯಕ್ರಮ ನಿಜವಾಗಿ ಪ್ರಾರಂಭವಾಗ್ತಾ ಇದೆ. ಹೀಗಾಗಿ ಈ ಕಾರ್ಯಕ್ರಮ ಉದ್ಘಾಟನೆಯನ್ನ ಪರಮ ಪೂಜ್ಯ ಶಾಂತಲಿಂಗ ಶ್ರೀಗಳವರು ಮತ್ತು ವೇದಿಕೆ ಮೇಲೆ ಅಸನಾಗಿರ್ತಕ್ಕಂಥ ಡಾಕ್ಟರ್ ಬಿ ಮಲ್ಲಿಕಾರ್ಜುನ ಅವರು ಮತ್ತು ಅನೇಕ ಮಹಾನ್ ಗಣ್ಯರು ನಮ್ಮ ಜ್ಯೋತಿ ಬೆಳಗುವರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕೆಂದು ಅವರಲ್ಲಿ ವಿನಂತಿ. ಕಾಲ ಉರಿಯುತ್ತಿರಲಿ, ಅಜ್ಞಾನದ ಅಂಧಕಾರ ಕಳೆಯುತ್ತಿರಲಿ ಎನ್ನುವ ನಿಟ್ಟಿನಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಶ್ರೀಗಳವರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ಅದೇ ರೀತಿಯಲ್ಲಿ ನಮ್ಮೆಲ್ಲೇ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಉದ್ಘಾಟನೆ ಕಾರ್ಯಕ್ರಮ ಬೆಳಕು ಜಗತ್ತಿನಲ್ಲಿ ಹರಡುತ್ತಿರುವಾಗ ಎಲ್ಲಿಯ ಅಂಧಕಾರ, ಎಲ್ಲಿಯ ಅಜ್ಞಾನದ ಕೇಳು ನೋಡಿಯ ಜ್ಞಾನದ ಫಲದಿಂದ ಅಜ್ಞಾನದ ಕೇಳು ನೋಡಿಯ ಜ್ಯೋತಿಯ ಫಲದಿಂದ ಜ್ಯೋತಿಯ ಫಲದಿಂದ ತಮಂಗದ ಕೇಳು ನೋಡಿಯ ತಮಂಗದ ಕೇಳು ನೋಡಿ ಜ್ಞಾನದ ಫಲದಿಂದ ಅಜ್ಞಾನದ ಕೇಳು ನೋಡಿ ಜ್ಞಾನದ ದಿವ್ಯ ಬೆಳಕು ಜ್ಞಾನ ಮತ್ತೊಂದಿಲ್ಲ ಎನ್ನುವ ಹಾಗೆ ಪರಮ ಪೂಜ್ಯ ಶ್ರೀಗಳು ಮತ್ತು ಡಾಕ್ಟರ್ ಬಿ ಮಲ್ಲಿಕಾರ್ಜುನ ಮತ್ತು ನಮ್ಮ ವೇದಿಕೆ ಇರತಕ್ಕಂಥ ಮಹಾನರಿಗೆ ಧನ್ಯವಾದ ಹೇಳುತ್ತಾ ನಮ್ಮೊಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಒಂದು ಸ್ನೇಹಿತರ ಬಳಗದ ಪ್ರತಿನಿಧಿಯಾಗಿರ್ತಕ್ಕಂಥ ಶ್ರೀ ಎಂ ಎಸ್ ಹಿರೇಮಠ ಅವರು ನಡೆಸಿಕೊಡ್ಬೇಕಂತವರಲ್ಲಿ ಪ್ರಾರ್ಥನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಸಾಕ್ಷಾತ್ ಪರಬ್ರಹ್ಮ, ಗುರುವೇ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಗುರುಗಳಿಗೆ ಒಂದಿಷ್ಟ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಪುಣ್ಯಸ್ಮರಣೆಯ ದಿನದಂದು ಅವ್ರಿಗೆ ನಮನವನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಮುನ್ನಿರಂಜನ ಶಾಂತಲಿಂಗ ದೊರೆಸ್ವಾಮಿಗಳು, ದೊರೆಸ್ವಾಮಿ ಮಠ, ವೀರಕ್ತ ಮಠ, ಬೈರಿನಟ್ಟಿಯವರಿಗೂ ಸಹಿತ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಂತಹ ಶಿಕ್ಷಣ ತಜ್ಞರಾದಂಥ ಶ್ರೀ ಎಸ್ ಟಿ ಪಾಟೀಲ್ರವರೇ, ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಂತಹ ಶಿಕ್ಷಣ ತಜ್ಞರು ಆದಂಥ ಶ್ರೀ ಯು ಕೆ ಕುಲಕರ್ಣಿ ಅವರೇ, ಇವತ್ತಿನ ಕೇಂದ್ರ ಬಿಂದು ಶಿಕ್ಷಣ ತಜ್ಞರಾದಂತಹ ಶ್ರೀ ಬಿ ಮಲ್ಲಿಕಾರ್ಜುನ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನಗೊಳ್ಳತಕ್ಕಂತಹ ಎಲ್ಲ ಗುರುಬಳಗವೇ, ಪ್ರಶಿಕ್ಷಣಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ನಾವು ಗುರುವಂದನೆಯನ್ನು ಹಮ್ಮಿಕೊಳ್ಳಬೇಕಾದಂತಹ ಸಂದರ್ಭದೊಳಗೆ ಪ್ರಶಿಕ್ಷಣಾರ್ಥಿಗಳಿಂದ ಅನೇಕ ರೀತಿಯಾದಂತಹ ಫೋನ್ ಕರೆಗಳು ಕೇಳಿ ಬರ್ತಾ ಇದ್ವು. ಎಲ್ಲ ಪ್ರಶಿಕ್ಷಣಾರ್ಥಿಗಳು ಸೇರಿ 2004 ಮತ್ತು 2015 ಸಾಲಿನಲ್ಲಿ ಇದ್ದಂತಹ ಗುರುಗಳಿಗೆ ಡಾಕ್ಟರ್ ಬಿ ಮಲ್ಲಿಕಾರ್ಜುನ ಅವರಿಗೆ ಗುರುವಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಶಿವಪ್ಪ ಸಾಲ್ಗುಂದಿಯವರು, ಬಾವಿಕಟ್ಟಿಯವರು, ಅದೇ ರೀತಿಯಾಗಿ ಬೇರೆ ಬೇರೆ ನಾಲ್ಕು ನಿಟ್ಟಿನಿಂದ ಬರ್ತಕ್ಕಂಥ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಫೋನ್ ಮಾಡ್ತಾ ಇದ್ರು. ಆದರೂ ಸಹಿತ ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಒಂದು ದಿವಸ ಎಲ್ಲರೂ ಕೂಡಿ ಚರ್ಚೆ ಮಾಡಿ ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಪೂರ್ವ ಯೋಜನೆ ಮಾಡಿಕೊಂಡ್ವಿ. ಆದರೆ ಎಲ್ಲ ಗುರುವೃಂದದ ಡಾಕ್ಟರ್ ಬಿ ಮಲ್ಲಿಕಾರ್ಜುನರವರ ಅನುಮತಿಯನ್ನು ನಾವು ಪಡೆದಿರಲಿಲ್ಲ. ಹಾವೇರಿ ಹೋದಾಗ ಅಲ್ಲೇ ನಜೀರ್ ನಲ್ಲಾಪ್ ಅವರು, ಮಲ್ಲೇಶ್ ಪಟ್ಟಣ ಶೆಟ್ಟಿ ಅವರು, ಎಚ್ ಜಿ ಪಾಟೀಲ್ ಅವರು, ಗುಡ್ಡದವರು, ಇನ್ನೂ ಅನೇಕ ಜನ ಅವರೊಂದು ಕಾಂಪ್ಲೆಕ್ಸ್ ಉದ್ಘಾಟನೆಗಾಗಿ ವಿಶೇಷವಾಗಿ ಸನ್ಮಾನಿತಗೊಳ್ಳಲಿರುವಂತಹ ಎಲ್ಲ ಗುರುವೃಂದಕ್ಕೂ ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸ್ತಾ
ಈಗ ನದಾಬ್ ಸರ್ ಅವರು ನಡೆಸಿಕೊಡ್ತಾರೆ ಅವರು ಈ ಕಾರ್ಯಕ್ರಮವನ್ನು ನಡೆಸಬೇಕಂತ ಹೇಳಿ ಅವರನ್ನು ಕೇಳ್ಕೊಳ್ತಾರೆ ತಿಳಿದು ಬಾಳಿದವನು ಅಳಿದ ಮೇಲೆ ಉಳಿಯುವ 2004 ಐದನೇ ಸಾಲಿನ ಡಿಸಿಪಾಟೆ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳೆಲ್ಲ ಇವತ್ತಿನ ದಿವಸ ನಮ್ಮ ಕಾಲೇಜಿನ ಗುರುಗಳನ್ನೆಲ್ಲ ಸೇರಿಸಿ ಗುರುವಂದನ ಕಾರ್ಯಕ್ರಮ ಮಾಡಬೇಕಂತಹ ಅಪೇಕ್ಷೆಯನ್ನು ಇಟ್ಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ವಿ ತುಂಬ ಬೇಜಾರಾಗಿದೆ ತುಂಬ ಬೇಜಾರಾಗಿದೆ ಭಾಳ ಭಾಳ ನೋವಾಯಿತು ವೈಯಕ್ತಿಕವಾಗಿ ಮೇಡಮ್ ಹೇಳ್ತಾ ಇದ್ರು ಇದು ಕೇವಲ ಒಂದು ದಿವಸದ್ದು ಒಂದು ವಾರದ್ದು ಒಂದು ತಿಂಗಳದ್ದಲ್ಲ ನನ್ನ ಅನಿಸಿದ ಮಟ್ಟಿಗೆ ಈ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲು ತಲೆಯಲ್ಲಿ ಬಂದಿದ್ದು ನಮ್ಮ ಶ್ರೀಯುತ ನಾನಾಗೌಡ ಬಿರಾದಾರ್ ಅಂತಕ್ಕಂಥ ವಿಜಯಪುರದ ಶಿಕ್ಷಣಾರ್ಥಿಗಳಿಗೆ ನಾನು ಅವ್ರನ್ನ ನೆನೆಸ್ಕೋತೀನಿ ಈಗ ಬಹಳ ಅವ್ರು ಯಾವುದೋ ಒಂದು ಕಾರಣದಿಂದ ಸರ್ ಒಂದು ಕಾರ್ಯಕ್ರಮ ಮಾಡಬೇಕ್ರಿ ನಾವೆಲ್ಲ ಅವ್ರನ್ನೆಲ್ಲ ಸೇರಿಸಿ ಒಂದು ಗುರುವಂದನೆ ಮಾಡಬೇಕಿದೆ ಅಂತ ಹೇಳಿ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ರು ಸರ್ ಅದು ಹಾಗೆ ಒಂದು ಮನಸ್ಸಿನಲ್ಲಿ ತಲೆಯಲ್ಲಿ ಉಳಿತು ಅದು ನನಗೆ ಅವರು ತಲೆಯಲ್ಲಿ ಹಾಕಿದರು ನಮ್ಮ ಮೌಲಾ ಸಾಹ್ ಭಾವಿಗಟ್ಟಿ ಅಂತಂದು ಹೇಳಿ ನಮ್ಮ ಆತ್ಮೀಯ ಸ್ನೇಹಿತರದ್ರ ಅವ್ರ ಮದುವೆಗೆ ಹೋದಾಗ ಅಲ್ಲಿ ಬಹಳ ಒಂದು ಚರ್ಚಿತವಾಯಿತು ಬಹಳ ಬಹಳ ಒಂದು ಚರ್ಚಿತವಾಯಿತು ಅಲ್ಲಿಂದ ಅದಕ್ಕೊಂದು ರೂಪುರೇಷೆ ಸಿಗುತ್ತೆ ಒಂದು ಐದಾರು ಜನ ಸೇರಿದ್ವಿ ಅಲ್ಲಿ ಚರ್ಚೆ ಮಾಡಿದ್ವಿ ಯಾಕೆ ಮಾಡಬಾರ್ದು ಅನ್ನುವಂಥ ಒಂದು ಸಂದರ್ಭ ಬಂದಿತ್ತು ಇವತ್ತಿನ ದಿವಸ ಇವತ್ತಿನ ಈ ಎಲ್ಲ ಒಂದು ಗೊಂದಲಗಳನ್ನು ನೋಡಿದ್ರೆ ನನಗೆ ಬಹಳ ಅಷ್ಟೆಲ್ಲ ಪ್ರೀತಿ ಆಸಕ್ತಿಯಿಂದ ನಾನು ಎಲ್ಲರನ್ನು ನಾನು ಅದಕ್ಕಿಂತ ನಾವೆಲ್ಲರನ್ನೂ ಸೇರಿಸಿ ಈ ಕಾರ್ಯಕ್ರಮ ಮಾಡಬೇಕು ಅಂತಂದು ಹೇಳಿ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡು ಬಹಳ ಬಹಳ ತಲೆ ಕೆಡಿಸ್ಕೊಂಡಿದ್ವಿ ನಾವು ರಾತ್ರಿ 2 ಗಂಟೆ ಆಗಿರ್ಬೋದು ನಾವು ವೈಯಕ್ತಿಕವಾಗಿ ಒಬ್ಬರಿಗೊಬ್ಬರು ಮಾತಾಡಿದ ಸಂದರ್ಭ ರಾತ್ರಿ ಮಧ್ಯರಾತ್ರಿ 2 ಗಂಟೆವರೆಗೂ ನಾವು ವೈಯಕ್ತಿಕವಾಗಿ ಪತ್ತಾರ್ ಸರ್ ಅಂತ ಇದ್ದಾರ ಅವ್ರು 11:12 ನಾನಗೌಡವರು ರಾತ್ರಿ 12:00 ನಮ್ಮ ಮಲ್ಲೇಶ್ ಪ್ರಕೃತಿಗೆ ರಾತ್ರಿ 1 ಗಂಟೆವರೆಗೂ ಇನ್ನೊಬ್ಬ ಸ್ನೇಹಿತರೆ ನಮ್ಗೆ ಬೆನ್ನು ತಟ್ಟೋದು ಹಾಗೆ ಎಲ್ಲ ಕೇಳಿದ್ರೆ ಇವತ್ತಿನ ದಿವಸ ಈ ಎಲ್ಲ ಆಗಿದ್ದನ್ನು ನೆನೆಸ್ಕೊಂಡು ಯಾಕೆ ಈ ಥರ ಆಯಿತು ಅನ್ನುವಂಥ ನೋವು ನನಗೆ ಕೊನೆವರೆಗೂ ಉಳಿದಿತ್ತು ಅನ್ನುವಂಥದ್ದು ಅನಿಸುತ್ತೆ ಈ ತಪ್ಪಿಗಾಗಿ ನಾವೇ ಮಾಡಿರ್ತಕ್ಕಂಥ ತಪ್ಪಿದೆ ಅಂತ ನನಗೆ ಅನಿಸುತ್ತೆ ನಾವು ಒಂದು ಮೌಖಿಕವಾಗಿ ನಾವು ಈ ಮಾಹಿತಿಯನ್ನು ಈ ಕಮ್ಯುನಿಟಿ ಇದ್ರಿಗೆ ಸಾಹಿತ್ಯ ಭವನದಲ್ಲಿ ಕೊಡೋಕ್ಕೆ ಆಗಲಿಲ್ಲ ಆ ಕಾರಣದಿಂದ ಈ ಗೊಂದಲಗಳು ಪೂಜ್ಯರಲ್ಲಿ ಆನಂತರ ಅಧ್ಯಕ್ಷರಲ್ಲಿ ಮುಖ್ಯ ಅತಿಥಿಗಳಲ್ಲಿ ಸರ್ ಪ್ರಿನ್ಸಿಪಲ್ ಸರಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸನ್ಮಾನಕರಲ್ಲಿ ನಾನು ಕೈ ಹಿಡಿದು ಈ ತಪ್ಪಿಗೆ ಕ್ಷಮೆಯನ್ನು ಕೊಡ್ತೀನಿ ದಯವಿಟ್ಟು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾರಣವನ್ನು ಕ್ಷಮಿಸ್ತೇವೆ ದಯವಿಟ್ಟು ಕ್ಷಮಿಸ್ತೇವೆ ನಾವು ಸರಿಯಾಗಿ ಇದನ್ನು ಫಾಲೋಅಪ್ ಮಾಡೋಕ್ಕಾಗಲಿಲ್ಲ ನೆನ್ನೆ ದಿವಸ ಬಹಳಷ್ಟು ಸ್ನೇಹಿತರು ಸೇರಿರ್ತಕ್ಕಂಥ ಸಂದರ್ಭ ಅಂತಂದ್ರೆ ಬಹಳಷ್ಟು ಪ್ರೀತಿಯಿಂದ ನಾವು ರೆಡಿ ಇದ್ವಿ ನನಗೆ ಸರ್ ಅಂತ ನೀವೆಲ್ಲರೂ ಸೇರಿ ಬರ್ತೀನಿ ಅನ್ನುವಂಥದ್ದು ಜಾಸ್ತಿ ಪ್ರೀತಿಯಿಂದ ನಾವು ಬಹಳ ಸಂತೋಷದೊಳಗ ಸಮಯವನ್ನು ಕಳೆದುಕೊಂಡಿದ್ದೀವಿ ಈ ಹಂತದೊಳಗೆ ನಮ್ಗೆ ಏನು ಮಾಡೋಕ್ಕಾಗಲಿಲ್ಲ ಹೇಳಬೇಕಾಗಲ್ಲ ನಾನು ಕೈ ಮುಟ್ಟಿರ್ತೀನಿ ಈ ಒಂದು ಅಚಾತುರ್ಯ ಏನು ತೊಂದರೆ ಆಗಿತ್ತು ಅದಕ್ಕೆ ಕ್ಷಮೆ ಇರಲಿ ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ ಸರ್ 10:00 ಕಾರ್ಯಕ್ರಮ ಪ್ರಾರಂಭ ಆಗಲಿಪ್ಪ ಅಂತಂದು ಹೇಳಿದ್ರು 10:00 ಕಾರ್ಯಕ್ರಮ ಪ್ರಾರಂಭ ಆಗಿದೆ ಒಂದೇ ನಿಮಿಷಗಳವಾಗಿ ಒಂದೇ ಒಂದು ನಿಮಿಷಗಳವಾಗಿ ಸರ್ ಅದಕ್ಕೆ ಕ್ಷಮೆ ಕೊಡ್ತೀನಿ ಇವತ್ತಿಂದ ಮುಖ್ಯಘಟ್ಟ ಇವತ್ತಿಂದ ಪ್ರಮುಖ ಹಂತ ಈ ಕಾರ್ಯಕ್ರಮ ಕಾರ್ಯಕ್ರಮದೊಳಗೆ ಸನ್ಮಾನ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಮೊಟ್ಟ ಮೊದಲು ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿರ್ತಕ್ಕಂತಹ ಪೂಜ್ಯರನ್ನು ಸನ್ಮಾನಿಸುವ ಅಥವಾ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿದೆ ಆ ಹಿನ್ನೆಲೆಯೊಳಗೆ ವೇದಿಕೆ ಮೇಲೆ ಆಸೀಸರಾಗಿರ್ತಕ್ಕಂತಹ ಅಧ್ಯಕ್ಷರು ಮುಖ್ಯ ಅತಿಥಿಗಳು ನಮ್ಮ ಪ್ರಿನ್ಸಿಪಲ್ ಸರ್ ಅವರೆಲ್ಲರೂ ಸೇರಿ ಶ್ರೀಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಂತಂದು ಹೇಳಿ ಅವ್ರ ಕೈ ಮುಂದೆ ಕೇಳ್ಕೊತಾರೆ ಸರ್ ಬರ್ತ ನಮ್ಮ ಗೌರವ ಸಮರ್ಪಣೆಯನ್ನು ಮಾಡಿದ್ದೀವಿ ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳು ಪರಮ ಪೂಜ್ಯರೇ ಮುಂದಿನದಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಈ ಕಾರ್ಯಕ್ರಮವನ್ನು
ಶ್ರೀಯುತ ಯು ಕೆ ಕುಲಕರ್ಣಿ ಸರ್ ಅವರಿಗೆ ಸಹ ಪ್ರಾಧ್ಯಾಪಕರು ಕರ್ನಾಟಕ ರಾಜ್ಯ ಅಕ್ಕಮಹಾದ ವಿಶ್ವವಿದ್ಯಾನಿಲಯ ವಿಜಯಪುರ ಇವರಿಗೆ ಪರಮ ಪೂಜ್ಯ ಗುರುಗಳು ಸನ್ಮಾನ ಮಾಡಬೇಕು ಅಂತಂದು ಹೇಳಿ ನಾನು ಕೇಳ್ಕೊತೇನೆ. ವೇದಿಕೆ ಮೇಲಿರುವ ಗಣ್ಯಮಾನ್ಯರು ದಯವಿಟ್ಟು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಬರುತ್ತೆ. ಶಿಕ್ಷೆಯನ್ನು ವಹಿಸಿರ್ತಕ್ಕಂತಹ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದಂತಹ ಶ್ರೀಯುತ ಎಸ್ ಟಿ ಪಾಟೀಲ್ ಸರ್ ಅವರಿಗೆ ಪರಮ ಪೂಜ್ಯ ಗುರುಗಳು ಸನ್ಮಾನ ಮಾಡಬೇಕಂತ ಹೇಳಿ ಕೇಳ್ಕೊತೀನಿ. ಮುನ್ನ ಬಿ ಮಲ್ಲಿಕಾರ್ಜುನ್ ಸರ್ ಅವರಿಗೆ ನಮ್ಮ ನೆಚ್ಚಿನ ಪ್ರಾಚಾರ್ಯರಾದ ಶ್ರೀಯುತ ಬಿ ಮಲ್ಲಿಕಾರ್ಜುನ್ ಸರ್ ಹಾಗೂ ದಂಪತಿಗಳಿಗೆ ಪ್ರೀತಿಯ ಸನ್ಮಾನ. 2004-5 ಸಾಲಿನ ಪ್ರಶಿಕ್ಷಣಾರ್ಥಿಗಳಿಂದ ಹಾಗೂ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂತಹ ಪರಮ ಪೂಜ್ಯ ಗುರುಗಳು, ಅಧ್ಯಕ್ಷರು, ಅತಿಥಿಗಳು, ಅವರು ಇರುವರು ದಂಪತಿಗಳಿಗೆ ಗೌರವವನ್ನು ಅಥವಾ ಸನ್ಮಾನವನ್ನು ಮಾಡಬೇಕಂತ ಕೇಳ್ಕೊತೀನಿ. ಈ ಮೂಲಕ ನಮ್ಮ ಪ್ರತಿನಿಧಿಗಳು ಕೂಡ, ನಮ್ಮ ಕಾಲೇಜಿನ ಪ್ರತಿನಿಧಿಗಳು ಕೂಡ ಹಾಜರಿರಬೇಕು. ದಯವಿಟ್ಟು ಅವರೊಂದು 10 ಮಂದಿ ಹೆಸರು ಹೇಳ್ತೀನಿ, ಬೇಗ ಬರಬೇಕು. ಕಿರಣ್ ಕೊಪ್ಪರ್ಡೆ, ಸಲೀಂ ಖಾಜಿ, ಎಸ್ ಎಫ್ ಪಾಟೀಲ್, ಸುಧೀರ್ ದೇವಗಿರ್ಕರ್, ಬಸವರಾಜ ಸುಟಿ, ಗುರು ಗೋವಿಂದಪ್ಪ, ರಮೇಶ್ ನಡಿಗೇರಿ ಸರ್, ಬಸವರಾಜ್ ಕಮತ್ಗಿ, ಮಂಜುನಾಥ ಐನಹಳ್ಳಿ ಸರ್, ಶ್ರೀಮತಿ ರೇಣುಕಾ ಪ್ಯಾಟಿ, ರತ್ನ ಶಾಂತಗಿರಿ ಮೇಡಮ್, ಅಂಬಿಕಾ ಸವದತ್ತಿ ಮೇಡಮ್, ವಾಣಿ ಬಡಿಗೇರಿ ಮೇಡಮ್, ದಯವಿಟ್ಟು ಮೇಲೆ ಬರಬೇಕು. ಶ್ರೀಯುತ ಕೆ ಸಿ ಪಟ್ಟಣ ಶೆಟ್ಟಿಯವರು ಓದಲಿದ್ದಾರೆ. ಎಲ್ಲರೂ ದಯವಿಟ್ಟು ಪ್ರೀತಿಪೂರ್ವಕವಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಗೌರವಿಸಬೇಕಾಗಿದೆ. ಈಗಿನ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರು, ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ ಡಂಬಳ ಗದಗ, ಇವರ ಕೃಪಾಶೀರ್ವಾದದೊಂದಿಗೆ ಹಾಗೂ ಪರಮ ಪೂಜ್ಯ ಶ್ರೀ ಮನ್ನಿರಂಜನ ಶಾಂತಲಿಂಗ ದೊರೆಸ್ವಾಮಿಗಳು ಮತ್ತು ಸನ್ಮಾನ ಪತ್ರ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ರೂಪಿಸಿದ ಆದರ್ಶ ಮಾದರಿ ಪ್ರಾಧ್ಯಾಪಕ ಡಾಕ್ಟರ್ ಜಿ ಮಲ್ಲಿಕಾರ್ಜುನ್, ನಿವೃತ್ತ ಪ್ರಾಚಾರ್ಯರು, ಡಿಸಿ ಪೌಟ ಶಿಕ್ಷಣ ಮಹಾವಿದ್ಯಾಲಯ ಗದಗ. ಸಮಾಜದಲ್ಲಿ ಗುರುವಿನ ಸ್ಥಾನ ಮಹತ್ವದ್ದಾಗಿದೆ. ಅರಣ್ಯವೆಲ್ಲ ಲೇಖನಿ ಮಾಡಿ ಏಳು ಸಾಗರಗಳನ್ನು ಸಾಹಿತಿಯಾಗಿ ಮಾತ್ರ ಅದರಲ್ಲಿ ಶಿಕ್ಷಣ ತಜ್ಞರಾಗಿ, ದಕ್ಷ ಆಡಳಿತಗಾರರಾಗಿ, ಶೈಕ್ಷಣಿಕ ಮನೋವಿಜ್ಞಾನಿಯಾಗಿ ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ದಾರಿ ದೀಪವಾದರೆ ಡಾಕ್ಟರ್ ಬಿ ಮಲ್ಲಿಕಾರ್ಜುನ್ ಅವರು. ಶ್ರೀಯುತರು ಸುಸಂಸ್ಕೃತ ಮನೆತನದ ಬಳ್ಳಾರಿ ಕರಡಿ ಸಂಕಟನವರ ವಂಶಸ್ಥರು, ತಾಯಿ ಗೌರಮ್ಮನವರು, ಇವರ ದಂಪತಿಗಳ ಕಂಡುಕೊಂಡು ಪ್ರೀತಿ ವಾತ್ಸಲ್ಯ ನಿರ್ಮಾಣಿತರಾದರು. ಆದರೂ ಅಧ್ಯಯನದಲ್ಲಿ ಆಸಕ್ತಿಯನ್ನು ಕಂಡುಕೊಳ್ಳಲಿಲ್ಲ. ಪ್ರಾಥಮಿಕ ಹಂತದಿಂದ ಉನ್ನತ ಶಿಕ್ಷಣದವರೆಗೆ ನಿರಂತರ ಅಧ್ಯಯನ ಮಾಡಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎ ಕ್ರಿಟಿಕಲ್ ಎಕ್ಸ್ಪರಿ ಇಂಟು ಎಜುಕೇಷನಲ್ ಪರ್ಸೆಪ್ಷನ್ ಆಫ್ ಕ್ವಾಲಿಟಿ ಪದೋನ್ನತಿ ಪಡೆದು ನಂತರ ಗದಗಿನ ಜೆ ಪಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ 1984 2000 ಪ್ರಾಚಾರ್ಯರಾಗಿ ಸುದೀರ್ಘ ಸೇವೆ ಸಲ್ಲಿಸಿ ಬೆಳಗಾವಿ ಕೆ ಎಸ್ ಆರ್ ಕಾಲೇಜಿನಲ್ಲಿ 2000 ಶ್ರೀ ಸಿಂಧಗಿರಿ ಶಾಂತವೀರ ಪಟ್ಟಾಧ್ಯಕ್ಷರ ಆಯುರ್ವೇದ ಕಾಲೇಜಿನಲ್ಲಿ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸಿದರು. ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಿನೆಟ್ ಸದಸ್ಯರಾಗಿ, ಸ್ಥಾನಿಕ ಶಿಕ್ಷಣ ಅಧ್ಯಯನ ಕಮಿಟಿಯ ಶೈಕ್ಷಣಿಕ ಮಂಡಳಿಯ ಸದಸ್ಯರಾಗಿ ಸ್ಥಾನಿಕ ಅತ್ಯಂತ ಸಮರ್ಥವಾಗಿ ಕಾರ್ಯನಿರ್ವಹಿಸಿದರು. ಎನ್ಸಿಪಿಯ ಸದಸ್ಯರಾಗಿ ಸೇವೆ ಮಾಡಿದರು. ಡಿಡಿ ಹಾಗೂ ಬಿಡಿ ಮಹಾವಿದ್ಯಾಲಯಗಳಲ್ಲಿ ತಪಾಸಣಾಧಿಕಾರಿಯಾಗಿ ರಾಜ್ಯ ಡಿಡಿ ಪ್ರಶಿಕ್ಷಣಾರ್ಥಿಗಳು. Thank you.
ಚೆಕ್ಕೋಟೆ ಸರ್ ಮತ್ತು ಗಣಪತ್ ಅರ್ಸದ್ ಸರ್ ಅವರ ನಮ್ಮ ಸ್ವಂತ ತಂದೆ ತಾಯಿ ನಮ್ಮ ಮೇಲೆ ಎಷ್ಟು ಪರಿಣಾಮ ಬೀರಿದ್ದಾರೆ ಎಲ್ಲ ಗೊತ್ತಿಲ್ಲ. ನಮ್ಮ ಪ್ರಿನ್ಸಿಪಲ್ ಸರ್ ಮತ್ತು ಕೆಲವೊಂದಿಷ್ಟು ಶಿಕ್ಷಕರ ಕೆಲವೊಂದಿಷ್ಟು ಮಾತುಗಳು ಅವರ ವರ್ತನೆಗಳು ಇವತ್ತಿನವರೆಗೂ ನಾವು ನಮ್ಮ ಶಾಲಾ ವಾತಾವರಣದಲ್ಲಿ ಬಳಕೆ ಮಾಡ್ತೀವಿ. ತುಂಬ ತುಂಬ ಧನ್ಯವಾದಗಳು. ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅದು ತುಂಬ ಸಂತೋಷದಿಂದ ಆಯ್ತು ಅಂತ ಅನ್ಕೋತೀನಿ. ಪೂಜ್ಯರಿಗೆ ಈ ವಿಚಾರವಾಗಿ ಕ್ಷಮಿಸಬೇಕು. ಮುಂದಿನ ಕಾರ್ಯಕ್ರಮ ಮುಂದಿನ ಸನ್ಮಾನಿತ ಅಲಿಸ್ ಮೇಡಮ್, ಅಲಿಸ್ ಜೋಸೆಫ್ ಮೇಡಮ್ ಹಾಗೂ ಶ್ರೀಮತಿ ಡಾಕ್ಟರ್ ಗಿರಿಜಾ ಹಸ್ಬಿ ಮೇಡಮ್ ಹಾಗೂ ಶ್ರೀಮತಿ ಉಮಾ ಸೊಬಗಿನ್ ಮೇಡಮ್ ಅವರು ಸನ್ಮಾನವನ್ನು ಸ್ವೀಕರಿಸಬೇಕು. ಅವರಿಗೆ ತಂಡ 1, 2, 3 ರೊಳಗಿರ್ತಕ್ಕಂತಹ ಸ್ನೇಹಿತರು ಮಾತ್ರ ಬರಬೇಕು. ತಂಡ 1, 2, 3 ರೊಳಗಿರ್ತಕ್ಕಂತಹ ಸ್ನೇಹಿತರು ಮಾತ್ರ ಬರಬೇಕು. ಅವರು ಸನ್ಮಾನವನ್ನು ಸ್ವೀಕರಿಸಲಿದ್ದಾರೆ. ಆ ನಂತರ ಮಹಿಳಾ ತಂಡದವರು ಇರಬೇಕು. ಪೂಜ್ಯರು ವೇದಿಕೆ ಮೇಲೆ ಇರತಕ್ಕಂತಹ ಗಣ್ಯಮಾನರು ಅವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ಕೇಳ್ಕೋತೀನಿ. ಶ್ರೀ ಗಿರಿಜಾ ಹಸ್ಬಿ ಮೇಡಮ್ ಹಾಗೂ ಶ್ರೀಮತಿ ಉಮಾ ಸೊಬಗಿನ್ ಮೇಡಮ್ ಅವರು ವೇದಿಕೆಯಲ್ಲಿ ಬರಬೇಕು. ಎಲ್ಲರೂ ಸೇರಿ ಅವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿ. ಅಧ್ಯಕ್ಷರು ಅತಿಥಿಗಳು ಅವರಿಗೆ ಸನ್ಮಾನ ಮಾಡಬೇಕಾಗಿ ವಿನಂತಿ. ದಿವ್ಯ ಸಾನ್ನಿಧ್ಯದಲ್ಲಿ 2004 ಹಾಗೂ 5ನೇ ಸಾಲಿನ ಬಿಎಡ್ ಶಿಕ್ಷಣಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಸಮಾರಂಭಕ್ಕೆ ಆಗಮಿಸಿದಂತ ಸನ್ಮಾನಿತರಾದಂತಹ ಶ್ರೀಮತಿ ಆರಿಸ್ ಜೋಸೆಫ್ ಇವರ ಪೂರ್ಣ ಹೆಸರು ಶ್ರೀಮತಿ ಆರಿಸ್ ಜೋಸೆಫ್. ಇವರ ಮೂಲ ಸ್ಥಳ ರಾಯಚೂರು. ಇವರ ಸೇವಾ ಅನುಭವ 15 ವರ್ಷ. ಇವರ ವಿಶೇಷತೆ ಏನೆಂದರೆ ಅವರು ತುಂಬ ಒಳ್ಳೆಯ ಶಿಕ್ಷಕಿಯಾಗಿದ್ದು ನಮ್ಮ ಶಿಕ್ಷಣ ತರಬೇತಿಯನ್ನು ಚೆನ್ನಾಗಿ ನೀಡಿದ್ದಾರೆ. ಅದಲ್ಲದೆ ಕಂಡಕ್ಟಿಂಗ್ ವರ್ಕ್ಶಾಪ್ ಆನ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಗಾಂಧೀಜಿ ಬಿಎಡ್ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಈ ಒಂದು ಅವಕಾಶ ನೀಡಿದಂಥ ನನ್ನ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಸನ್ಮಾನಿತರಾಗಿರ್ತಕ್ಕಂತಹ ಶ್ರೀಮತಿ ಗಿರಿಜಾ ಹಸ್ಬಿ ಸಾಪಳತೆ ಮತ್ತು ಇವರ ವಿದ್ಯಾರ್ಹತೆ MA MEd MPhil PhD. ಇವರ ಸೇವಾನುಭವ DC ಪಾವಟೆ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ. ವಿಶೇಷತೆ ಏನು ಅಂತಂದರೆ 2017 BEd ಹೊಸ ಪಠ್ಯ ಪುಸ್ತಕ ಅವರ ಹಲವಾರು ಪ್ರಸ್ತುತ ಸೇವೆಯನ್ನು ಸಹ ಸದ್ಯ ನಮಗೆ ಕಲಿಸಿರ್ತಕ್ಕಂತಹ DC ಪಾವಟೆ ಶಿಕ್ಷಣ ಮಹಾವಿದ್ಯಾಲಯದಲ್ಲಿಯೇ ಉಪನ್ಯಾಸಕರಾಗಿ ಸೇವೆಯನ್ನು ಮುಂದುವರಿಸಿದ್ದಾರೆ. ಇವರ ಸಂಕ್ಷಿಪ್ತ ಪರಿಚಯ. ಮೂಲ ಸ್ಥಳ ಸೂರಿ. ವಿದ್ಯಾರ್ಹತೆ BCA ಕಂಪ್ಯೂಟರ್ ಶಿಕ್ಷಣ ಮತ್ತು ಜನಸಂಖ್ಯಾ ಶಿಕ್ಷಣವನ್ನು ಕೂಡ ಬೋಧಿಸುತ್ತಿದ್ದರು. ಸೇವಾ ಅನುಭವ 3 ವರ್ಷ. ಇವರ ವಿಶೇಷತೆ ಎಂದರೆ ಶಾಂತ ಸ್ವಭಾವದವರಾಗಿದ್ದು ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೂ ಉತ್ತಮ ಶಿಕ್ಷಕಿಯಾಗಿದ್ದರು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ. ಸ್ವೀಕರಿಸಿದ ಮಹನೀಯರಿಗೂ ಕೂಡ ಧನ್ಯವಾದಗಳು. ಮುಂದಿನ ಸನ್ಮಾನ ಶ್ರೀ ಶಂಕರ್ ಎನ್ ಕಲ್ಲಿಗೂರು ಸರ್ ಅವರು ವೇದಿಕೆಗೆ ಆಗಮಿಸಬೇಕು. ಶ್ರೀಯುತ ಎವಿ ಹಿರೇಮಠ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕು. ಶ್ರೀಯುತ ಮಹಂತೇಶ್ ಗುಜ್ಜಾ ಸರ್ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊತೀನಿ. ಅವರಿಗೆ ನಮ್ಮ ಪರಮ ಪೂಜ್ಯರು ಮಹನೀಯರು ಹಾಗೂ ಪ್ರಶಿಕ್ಷಣಾರ್ಥಿಗಳು ಕೂಡ ಅವರಿಗೆ ಸನ್ಮಾನವನ್ನು ಮಾಡಲಿದ್ದಾರೆ. ಅದರ ಜೊತೆಗೆ ಶಂಕರ್ ಕಲ್ಲಿಗೂರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊತೀನಿ. ಮುಂದುವರೆದ ಕಂಚಾಣಿ ಸರ್ ಕೂಡ ಬರಬೇಕು. ಕಂಚಾಣಿ ಸರ್ ಕೂಡ 5 ಆಸನಗಳನ್ನು ಏರಿಸಲಾಗಿದೆ. ಸಂಬಂಧಪಟ್ಟಂಥ ಸ್ನೇಹಿತರು ಅವರ ಕಿರುಪರಿಚಯವನ್ನು ಬೇಗ ಮುಗಿಸ್ಬೇಕು. ನಮಸ್ಕಾರ. ನನಗೆ ಬಂದಂಥ ಪರಿಚಿತ ಶಿಕ್ಷಕರು ಶ್ರೀ ಮಾಂತೇಶ್ ಗುಜ್ಜಲ್ ಸರ್. ಪೂರ್ಣ ಹೆಸರು ಮಾಂತೇಶ್ ಗುಜ್ಜಲ್. ಮೂಲ ಊರು ಬೂದಿಹಾಳ, ಮುಂಡ್ರಗಿ ತಾಲೂಕು, ಗದಗ ಜಿಲ್ಲಾ. ವಿದ್ಯಾರ್ಹತೆ, ಇವರ ವಿದ್ಯಾರ್ಹತೆ MA MEd MPhil. ಇವರ ಒಂದು ಸೇವಾನುಭವ DC ಪಾವಟೆ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ 2004-08 ಬೋಧನೆಯನ್ನು ಮಾಡಿರ್ತಾರೆ. ಇವರ ಒಂದು ವಿಶೇಷತೆ ಏನಂದರೆ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ
ಹಾಡುಗಾರಿಕೆಯನ್ನು ಹೊಂದಿರುವಂಥವರಾಗಿದ್ದಾರೆ. ಹಾಗೆಯೇ ಪ್ರಸ್ತುತ ಇವರು ಸೇವೆ ಸಲ್ಲಿಸುತ್ತಿರುವುದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಹಾಸ್ಟೆಲ್ ವಾರ್ಡನ್ ಆಗಿ ಒಂದು ಪ್ರಾಮಾಣಿಕವಾದಂಥ ಸೇವೆಯನ್ನು ಸದ್ಯ ಈಗ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಿ ಇವರ ಒಂದು ಕಿರುಪರಿಚಯವನ್ನು ಮುಗಿಸ್ತಾರೆ. ಇಂಡಿಯನ್ ಕಿಂಗ್ರಿ ಪ್ರಾಚಾರ್ಯರು ಪಿ ಪಿ ಜಿ ಕಾಲೇಜ್ ಗದಗ್. ಪೂರ್ಣ ಹೆಸರು ನಿಂಗಪ್ಪ ನೀಲಪ್ಪ ಕಿಂಗ್ರಿ. ಊರು ಅಣ್ಣಾಪುರ, ತಾಲೂಕು ರೋಣ, ಜಿಲ್ಲಾ ಗದಗ್. ವಿದ್ಯಾರ್ಹತೆ ಎಮ್ ಎನ್ ಕನ್ನಡ, ಕನ್ನಡ ಕಿನಿಸಿ ಧಾರವಾಡ. ಎಮ್ ಎನ್ ಹಿಸ್ಟ್ರಿ, ಕನ್ನಡ ಕಿನಿಸಿ ಧಾರವಾಡ. ಎಮ್ ಎನ್ ಸೋಸಿಯಾಲಜಿ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು. ಎಮ್ ಎನ್ ಫ್ರಮ್ ಕುವೆಂಪು ಯೂನಿವರ್ಸಿಟಿ. ಎಮ್ ಫಿಲ್ ಆ್ಯಂಡ್ ವಾಸ್ ಅವಾರ್ಡೆಡ್ ಪಿ ಎಚ್ ಡಿ. ಸೇವಾನುಭವ 15 ವರ್ಷಗಳ ಕಾಲ ಸೇವೆ. ಶಿಕ್ಷಣದ ಚಿಂತಕರು, ಕೃತಿಗಳು ಸಿಂಚನ, ಕನ್ನಡ ಬೋಧ ಪದ್ಧತಿ, ಇಂದು ಮತ್ತು ನಾಳೆ ಪ್ರಕಟಿತ ಪುಸ್ತಕ. 5 ವಿಶೇಷತೆ 2018ರಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಕ ಸೇವಾರತ್ನ ಪ್ರಶಸ್ತಿ ದೊರೆತಿದೆ. ಪ್ರತಿ ವರ್ಷ 2 ಜನ ಬಡ ವಿದ್ಯಾರ್ಥಿಗಳನ್ನು ಬಿ ಎಡ್ ಓದಿಸುತ್ತಿರುವುದು. ಪ್ರಸ್ತುತ ಪಿ ಪಿ ಜಿ ಶಿಕ್ಷಣ ಮಹಾವಿದ್ಯಾಲಯ ಗದಗ್ ಇಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ವಿಶೇಷತೆ ಯೋಗ. ಗದಗ ಜಿಲ್ಲಾ ಘಟಕದ ಜಾನಪದ ಕನ್ನಡ ಜಾನಪದ ಪರಿಷತ್ ಕಾರ್ಯದರ್ಶಿಯಾಗಿ ಪ್ರಸ್ತುತ ವಿವಿಧ ಥರ ಡೊಳ್ಳು ಬಾರಿಸುವುದರಲ್ಲಿಯೂ ಸಹಿತ ಇವರು ನಿಪುಣರಾಗಿರುತ್ತಾರೆ. ಇಲ್ಲಿಗೆ ಒಂದು ಪರಿಚಯವನ್ನು ವಿರಾಮ ನೀಡುತ್ತೇನೆ. ಎಮ್ ಎಸ್ ಸಿ ಬಿ ಎಡ್ ಎಮ್ ಎಡ್ ಇವರು ಶಿವಾನುಭವ ನಮ್ಮ ಬಿಸಿ ತೋಟ ಮಹಾವಿದ್ಯಾಲಯದಲ್ಲಿ ಗಣಿತ ಉಪನ್ಯಾಸಕರಾಗಿ 4 ವರ್ಷಗಳವರೆಗೆ ಸೇವೆ ಸಲ್ಲಿಸುತ್ತಾರೆ. ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳಿಗೆ ಕಲಿಯುವಂತೆ ಪ್ರಯತ್ನಿಸುವುದು. ಈ ಗದಗದ ಜಿ ಟಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಹಾಗೂ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ತಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಗೊಳ್ತಿರುವುದು ನಮಗೆಲ್ಲರಿಗೂ ಸಂತೋಷದ ವಿಷಯ. ವಿದ್ಯಾರ್ಥಿ ಎಮ್ ಎ ಬಿ ಎಡ್ ಇವರು 2004 ಡಿ ಸಿ ಪಾವಟೆಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ ಈಗಾಗಲೇ ಹಲವಾರು ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಒಬ್ಬ ಪ್ರಾಥಮಿಕ ಮತ್ತು ಕೊರೋನಾ ತರಬೇತಿದಾರರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತವಾಗಿ ವಿವಿಎಚ್ ಎಸ್ ಡಿ ಕಾಲೇಜ್ ಕಡಗುಂಡಿಯಲ್ಲಿ ಈಗ ಸಹ ಪ್ರೌಢಶಿಕ್ಷಕರಾಗಿ ಕೂಡ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸನ್ಮಾನದ ಜೊತೆಗೆ ನಮಸ್ಕಾರಗಳು. ಹಿರೇಮಠ್ ಸರ್, ಇವರು ಪೂರ್ಣ ಹೆಸರು ಅಂದಾನಯ್ಯ ವಿ ಹಿರೇಮಠ್, ಮೂಲ ಊರು ಲಕ್ಷ್ಮೇಶ್ವರ. ಇವರು ಪಡೆದಿರುವ ವಿದ್ಯಾರ್ಹತೆ ಎಮ್ ಎ ಎಮ್ ಎಡ್. ಸೇವಾನುಭವ ಬಳ್ಳಾರಿ ಜಿಲ್ಲೆ ಹಗರಬೊಮ್ಮನಹಳ್ಳಿ ತಾಲೂಕು ಪಾಚಿಗೊಂಡನಹಳ್ಳಿಯಲ್ಲಿ ಶ್ರೀ ಕೌಮುದಿ ಮಹಾಂತೇಶ್ವರ ಪ್ರೌಢಶಾಲೆಯಲ್ಲಿ ಇಂಗ್ಲಿಷ್ ಭಾಷಾ ಬೋಧಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಡಿ ಸಿ ಪಾಟೆ ಕಾಲೇಜ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರಲ್ಲಿ ಇರತಕ್ಕಂಥ ಒಂದು ವಿಶೇಷತೆ ಗುಣ ಅಂತಂದರೆ ವಿದ್ಯಾರ್ಥಿಗಳನ್ನು ಮುಂದಿನ ದಿನಗಳಲ್ಲಿ ನಡೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರುಗೊಳಿಸುವುದು. ವಿಶೇಷವಾಗಿ ಇವತ್ತಿನ ದಿನಗಳಲ್ಲಿ ಇರತಕ್ಕಂತಹ ಕೆ ಎಸ್ ಐ ಎಸ್ ಮತ್ತು ಈ ಥರದ ಹೆಚ್ಚಿನ ಉನ್ನತ ಹುದ್ದೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅವರು ನಡೆಸುವಂತಹ ಒಂದು ವೃತ್ತಿಯನ್ನು ಕೈಗೊಂಡಿದ್ದಾರೆ. ಇವರು ಪ್ರಸ್ತುತ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಇಂಗಳಹಳ್ಳಿಯಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಈಗಾಗಲೇ ಏನು ಸನ್ಮಾನಿತರಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರಶಿಕ್ಷಣಾರ್ಥಿಗಳು ಬೇರೆಯವರ ಒಂದು ಪ್ರಶಿಕ್ಷಣಕ್ಕೆ ಅವಕಾಶ ಕೊಡಬೇಕು. ದಯವಿಟ್ಟು ವೇದಿಕೆಯಿಂದ ಅವರು ಮುಂದೆ ಇರ್ತಕ್ಕಂಥ ಆಸೆಯಲ್ಲಿ ಕುಳಿತುಕೊಂಡು ಬೇರೆ ಏನು ಪ್ರಶಿಕ್ಷಕರಿದ್ದಾರೆ ಅವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಾವು ಒಂದು ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಉಳಿದ ದಯವಿಟ್ಟು ತಾವೆಲ್ಲರೂ ಕೆಳಗಡೆ ಇಳಿಬೇಕು. ಶ್ರೀಯುತ ಮುಂದಿನ ಸನ್ಮಾನ ಕಾರ್ಯಕ್ರಮ ಶ್ರೀಯುತ ಎ ಜಿ ಚಿಕ್ಕನಗೌಡ ಸರ್, ಶ್ರೀಯುತ ವಿನಾಯಕ್ ಅಂಕತ್ ಸರ್, ಶ್ರೀಯುತ ರವಿ ನಿಂಗೋಜಿ ಸರ್, ಶ್ರೀಯುತ ಟಿ ವಿ ಕರ್ಲಾನಿ ಸರ್ ಹಾಗೂ ಶ್ರೀಯುತ ಮೃತ್ಯುಂಜಯ ಹಿರೇಮಠ್ ಸರ್ ಅವರು ವೇದಿಕೆಯ ಮೇಲೆ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾಗಿ ವಿನಂತಿ. ಆಚಾರ್ಯರು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕಂತ ಕೇಳ್ಕೊತೀನಿ. ಅವರ ಪರಿಚಯವನ್ನು ಈಗ ತಮ್ಮ ಮುಂದೆ ಹೇಳಲಿದ್ದಾರೆ. ಟಿ ಬಿ ಖರ್ದಾನಿ ಸರ್. ಪೂರ್ಣ ಹೆಸರು ತೋಟಪ್ಪ ಬಸಪ್ಪ ಖರ್ದಾನಿ, ಮೂಲ ಊರು ದಂಬಳ, ಗದಗ ಜಿಲ್ಲೆ. ಇವರ ವಿದ್ಯಾರ್ಹತೆ ಎಮ್ ಎ ರಾಜ್ಯಶಾಸ್ತ್ರದಲ್ಲಿ ಪಡೆದಿದ್ದಾರೆ.
ಬಿಎಡ್ ಪದವಿ ಬಿಎಲ್ ಐಎಸ್ಸಿ ಪದವಿ ಬಿಎಲ್ ಲಿಬ್ ಆಗಿದೆ ಎಂಫಿಲ್ ಪದವಿ ಕೂಡ 2011ರಲ್ಲಿ ಮುಗಿಸಿದ್ದಾರೆ ಇವರ ಸೇವಾ ಅನುಭವ ಮೂರು ಹಂತದಲ್ಲಿ ಸೇವೆಯನ್ನು ನಡೆಸಿದ್ದಾರೆ ಒಂದು ಬಸವೇಶ್ವರ ಪದವಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಗದಗದಲ್ಲಿ ಜೆಪಿ ಪಿಯು ಕಾಲೇಜಿನ ಡಂಬಳ ಮತ್ತು ಮೂರನೇ ಡಾಕ್ಟರ್ ಬಿಸಿ ಕೋಟೆ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ 2004ರಿಂದ 2011ರವರೆಗೆ ಇವರು ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಗ್ರಂಥಪಾಲಕರಾಗಿ ಹಾಗೂ ಬಿಎಡ್ ಕಾಲೇಜಿನಲ್ಲಿ ಪ್ರಶಿಕ್ಷಣಾರ್ಥಿಗಳಾಗಿ ಕೂಡ ನಮ್ಮ ಜೊತೆಯಲ್ಲೇ ಇಟ್ಕೊಂಡೇ ಸಂವಿಧಾನವನ್ನು ನಮಗೆ ವಿಷಯವನ್ನು ಬೋಧನೆಯನ್ನು ಮಾಡಿದ್ದಾರೆ ಇವರ ವಿಶೇಷತೆ ಏನಂದ್ರೆ ಶ್ರೀ ಮಿತ್ರರು ಮಾಸಪತ್ರಿಕೆಯನ್ನು ದಿನಪತ್ರಿಕೆಗಳಿಗೆ ಲೇಖನಗಳನ್ನು ಬರೆದಿದ್ದಾರೆ ಕವನಗಳನ್ನು ಕೂಡ ರಚನೆಯನ್ನು ಮಾಡಿದ್ದಾರೆ ಹಾಗೆ ಇವರು ಸಾಕಷ್ಟು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ ಸದ್ಯ ಸೇವೆ ಇವರು ಎಸ್ ಬಿ ಎಸ್ ಅಸೋಸಿಯೇಷನ್ದ ಎಂ ಎಚ್ ಎಂ ಪಿ ಯು ಕಾಲೇಜಲ್ಲಿ ರಾಜ್ಯಶಾಸ್ತ್ರದ ಉಪನ್ಯಾಸಕರಾಗಿ 2011ರಿಂದ ಇಲ್ಲಿವರೆಗೂ ಇವರು ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇದು ಆಲಮಟ್ಟಿಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಇದು ಅವರ ಒಂದು ಸ್ವಪರಿಚಯ ಅವರ ಒಂದು ಪರಿಚಯ ಇರುತ್ತದೆ ಎಂದು ನಾನು ಹೇಳುತ್ತೇನೆ ರವಿ ನಿಂಗೋಜಿ ಮೂಲವರು ಕರವಡಿ ತಾಲೂಕು ಕಲಬುರ್ಗ ಜಿಲ್ಲಾ ಕೊಪ್ಪಳ ವಿದ್ಯಾರ್ಥಿ ಎಂ ಎ ಎಂ ಎಡ್ ಎಲ್ ಎಲ್ ಬಿ ಸೇವಾ ಅನುಭವ ಡಿ ಸಿ ಪೌಟ್ರಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಸಲ್ಲಿಸಿದ್ದಾರೆ ವಿಶೇಷತೆ ಕವನ ರಚಿಸುವುದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತರಬೇತಿ ನೀಡುವುದು ಬಿ ಎಡ್ ಪಠ್ಯಕ್ರಮಕ್ಕೆ ಅನುಸಾರವಾಗಿ ಹೊರಭಾಗಿಸಿದ್ದಾರೆ ಪ್ರಸ್ತುತ ಗುರುಗಳು ಶ್ರೀ ಎಸ್ ಎ ಬಿ ಎನ್ ಬಿ ಎಡ್ ಕಾಲೇಜಿನಲ್ಲಿ ಅವರಿಗೆ ನಮ್ಮೆಲ್ಲ ಪ್ರಶಿಕ್ಷಣಾರ್ಥಿಗಳ ಪರವಾಗಿ ತುಂಬು ಹೃದಯದ ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಈಗ ನಾವು ನಿರ್ವಹಿಸ್ತಾ ಇದ್ದೇವೆ ಮುಂದಿನ ಸನ್ಮಾನಿತರು ಎ ಜಿ ಚಿಕ್ಕನಗೌಡ ಸರ್ ಅವರು ನಮ್ಮ ಡಿ ಸಿ ಪೌಟ್ರಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ದೈಹಿಕ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದವರು ಆಟಗಳಲ್ಲಿ ನಾವು ಬಿ ಎಡ್ ಕಲಿತು ಕೂಡ ಉತ್ತಮವಾಗಿ ಪಾಲ್ಗೊಳ್ಳುವಂತೆ ನಮ್ಮನ್ನು ಪ್ರೇರೇಪಿಸಿದವರು ಅವರು ನಮ್ಮಪ್ಪ ಕಂತಾಯ್ದವರು ಕನ್ನಡ ಸಾಹಿತ್ಯದ ವಿವಿಧ ಮಜಲುಗಳಾದ ವಿಶೇಷವಾಗಿ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವ ಇವರು ಮೂಲವರು ಲಕ್ಷ್ಮೀಶ್ವರ ಎಂ ಎ ಎಂ ಎಡ್ ಮಾಡಿಕೊಂಡು ಈಗ ಸಂಶೋಧನೆಯಲ್ಲಿ ತೊಡಗಿರತಕ್ಕಂಥವರು ಡಿ ಸಿ ಪಾಟೆ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ಇಟ್ಟಿಗೆಯಲ್ಲಿ ಆರ್ ಎಂ ಎಸ್ ಎಸ್ ಸ್ಕೂಲಲ್ಲಿ ಕನ್ನಡ ಭಾಷಾ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಇನ್ನೊಬ್ಬ ಸನ್ಮಾನಿತರು ಮೃತ್ಯುಂಜಯ ಹಿರೇಮಠ್ ಮೃತ್ಯುಂಜಯ ಹಿರೇಮಠ್ ಅವರು ಸವಣೂರು ತಾಲೂಕು ತಳಹಳ್ಳಿಯಲ್ಲಿ ಜನನಿಸಿದರು ಬಿ ವಿಜಯ್ ಅನ್ನು ಮಾಡಿಕೊಂಡು ಈಗ ಡಂಬಳ ಜೆ ಟಿ ವಿ ಪಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರಿಗೆ ಸಂಗೀತ ರತ್ನ ಗಾನಕೋವಿಲ್ ಎಂಬ ಬಿರುದಾಂಕಿತರು ಇವರಾಗಿದ್ದಾರೆ ಕೊನೆಗೆ ನಮ್ಮ ಡಿ ಸಿ ಪೌಟ್ರಿ ಶಿಕ್ಷಣ ಕಾಲೇಜಿಗೆ ಸಂಬಂಧಪಟ್ಟಂತೆ ಉಳಿದಿರತಕ್ಕಂತಹ ಒಬ್ಬ ಸನ್ಮಾನಿತರಂದ್ರೆ ಶ್ರೀಯುತ ಕೆ ಎಸ್ ಪಾಟೀಲ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಸರ್ ಪ್ಲೀಸ್ ಬನ್ನಿ ಹೆಚ್ಚು ಕಡಿಮೆ ಶ್ರೀ ಡಾಕ್ಟರ್ ಬಿ ಮಲ್ಲಿಕಾರ್ಜುನ ಅವರ ಸಮಕಾಲೀನರು ಅವರ ಪೂರ್ಣ ಹೆಸರು ಕಾಶಿಗೌಡ ಶೇಖರಗೌಡ ಪಾಟೀಲ್ ಅವರ ಮೂಲ ಊರು ತಳಕಲ್ ಅವರು ಈಗ ಪ್ರಸ್ತುತ ಗದಗನಲ್ಲೇ ಅವರು ವಾಸವಾಗಿದ್ದಾರೆ ಅವರು ಎಂ ಎ ಬಿ ಎಡ್ ವಿದ್ಯಾರ್ಥಿನ ಪಡೆದುಕೊಂಡು 7 ವರ್ಷ ಮುಖ್ಯಾಧ್ಯಾಪಕರಾಗಿ ಹಾಗೂ ಪ್ರಾಚಾರ್ಯರಾಗಿ 10 ವರ್ಷ ಸೇವೆಯನ್ನು ಸಲ್ಲಿಸಿರುತ್ತಾರೆ ಅವರಿಗೆ ಸಾಹಿತ್ಯದ ಬಗ್ಗೆ ವಿಶೇಷ ಆಸಕ್ತಿ 21 ನಾಟಕಗಳು ಹಾಗೂ ಕಾವ್ಯ ಅವರೆಲ್ಲ ಅವರಿಂದ ಸೇವೆಗೆ ಪಡೆದುಕೊಂಡಿದೆ ಪ್ರಸ್ತುತ ಅವರು ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ ಶ್ರೀ ಕೆ ಎಸ್ ಪಾಟೀಲ್ ಆತ್ಮೀಯ ಧನ್ಯವಾದಗಳನ್ನು ಹೇಳ್ತಾ ಈಗ ನಮ್ಮ ಮತ್ತೆ ಮುಂದಿನ ಕಾರ್ಯಕ್ರಮ ನಾವು ಮಾಡೋಣ ಈಗ ನಮಗೆ ಇಷ್ಟು ವರ್ಷಗಳ ಕಾಲ ನಾವು ಸಮಯ ಕಳೆದಿದ್ದೇವೆ ಇಲ್ಲಿ ಕೂಡಿದ್ದೇವೆ ಏನೋ ಒಂದು ಕಡೆ ವಿಚಾರಗಳನ್ನು ಹೇಳಲಿಕ್ಕೆ ಕೆಲವು ನಮ್ಮ ಸ್ನೇಹಿತರು ಬಯಸಿದ್ದಾರೆ ಹೀಗಾಗಿ ತಮ್ಮ ಅನಿಸಿಕೆಗಳನ್ನು ಶ್ರೀ ಉಮೇಶ್ ಕಾಳೆ ಅವರು ತಮ್ಮ ಅನಿಸಿಕೆಗಳನ್ನು ಹೇಳಲಿಕ್ಕೆ 5 ನಿಮಿಷ ಕೊಟ್ಟಿದ್ವಿ 7 ನಿಮಿಷ ಕಡಿತ ಕೊಟ್ಟು 3 ನಿಮಿಷ ಮುಂಚೆ ಗುರುಲಿಂಗ ಜಂಗಮರ ವಾತಾವರಣದಲ್ಲಿ ದಂಡವತ್ ಪ್ರಾಣವನ್ನು ಸಲ್ಲಿಸುತ್ತಾ
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.